ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಶನಿವಾರ, ಕುಂದಾಪುರದಲ್ಲಿ ಶನಿವಾರ ಅಂದರೆ ಒಂದು ಸ್ಪೆಷಲ್ ಡೇ. ಯಾಕಂದರೆ ಕುಂದಾಪುರದಲ್ಲಿ ಸಂತೆ ಇರುವಂಥ ದಿನ. ಈ ಕೊರೋನಾ ಬಂದ ನಂತರ ನಮ್ಮ ಸಂತೆ ಕ್ಲೋಸ್ ಆಗಿತ್ತು, ಆಯಿತಾ? ಸಂತೆ ಅಂದರೆ ಅಲ್ಲಿ ಇದೆಲ್ಲ ಸಿಗುತ್ತೆ, ನಮ್ಮ ತರಕಾರಿ, ಹಣ್ಣು, ದಿನಸಿ ಐಟಮ್ಗಳು ಎಲ್ಲ ಸಿಗುತ್ತೆ. ಸೊ ಕೊರೋನಾ ಬಂತಂತ ಕ್ಲೋಸ್ ಮಾಡಿದರು. ಪರ್ಮಿಷನ್ ಸಿಕ್ಕಿರಲಿಲ್ಲ, ಯಾಕಂದ್ರೆ ತುಂಬ ಜನ ಒಟ್ಟಾಗ್ತಾರೆ, ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗಲ್ಲ ಅಂತ. ರೀಸೆಂಟಾಗಿ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಸೊ ಇವತ್ತು ನಾವು ಆಫ್ಟರ್ ಎ ಲಾಂಗ್ ಟೈಮ್ ಸಂತೆಗೆ ಹೋಗ್ತಾ ಇದ್ದೇವೆ. ಸೊ ಒಂದು ಸ್ವಲ್ಪ ತರಕಾರಿ, ಹಣ್ಣು ಅದನ್ನೆಲ್ಲ ತರೋಣ ಅಂತ. ಆಲ್ರೆಡಿ ಸಂತೆ ಹೋಗಿರೋ ತರಕಾರಿ ಹಣ್ಣು ತಗೊಂಡಿರೋಲ್ಲ ವೀಡಿಯೋ ಮಾಡಿದ್ದೀವಿ, ಆಯಿತಾ? ಆ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಹೋಗಿ ನಾನೀಗ ವೀಡಿಯೋ ಮಾಡಲ್ಲ, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ತುಂಬ ಜನ ಇರ್ತಾರೆ, ಸೊ ಅವ್ರ ಮಧ್ಯೆ ಹೋಗಿ ಎಲ್ಲ ವೀಡಿಯೋ ಮಾಡೋದು ರಿಸ್ಕ್ ಜಾಸ್ತಿ ಕೋವಿಡ್ದು. ಸೊ ಹಾಗಾಗಿ ಮಾಡಲ್ಲ. ನೋಡಿ, ನಮ್ಮ ಹೀರೋಯಿನ್ನ ಲಾಸ್ಟ್ ವೀಡಿಯೋದಲ್ಲಿ ಇಲ್ಲ ಅಂತ ತುಂಬ ಜನ ಕೇಳ್ಕೊಂಡಿದ್ದೆ, ಸ್ನೇಹನ್ ಜೊತೆನೆ ವೀಡಿಯೋ ಮಾಡಿ ಅಂತೇಳಿ. ಸ್ನೇಹ, ತರಕಾರಿ ಲಿಸ್ಟಲ್ಲಿ ಈರುಳ್ಳಿ ಉಂಟಾ? ಇದೆ ಇದೆ ಇದೆ. ಹಂಗಾದ್ರೆ ಅದು ನಮ್ಮ ಗಾಂಧೀಜಿ ಅವರದ್ದು ಪಿಂಕ್ ಕಲರ್ದು ಒಂದು ನೋಟ್ ಬರುತ್ತೆ, ಅದನ್ನ ಇಡ್ಕೋ. ಅದು ಪ್ಲಸ್ ಕಾರ್ಡ್ ತಗೊಂಡಿದ್ದೀನಿ, ಎಲ್ ಸ್ವೈಪ್ ಮಾಡೋಣ ನನ್ನಲ್ಲಿ. ಅಯ್ಯೋ, ಈ ಪ್ರತಿ ವರ್ಷ ಆಯ್ತಾ ಈರುಳ್ಳಿದೊಂದು ಕತೆ ಇದ್ದದ್ದೆ. ಇದು ಬ್ರೋಕರ್ಗಳ ಆಟ. ಈ ವರ್ಷ ಅವ್ರು ಕನ್ಸೆಷನ್ ಕೊಡ್ಬೋದಿತ್ತು, ಬಟ್ ಇರಲಿ, ಕೆಲವೊಂದು ವಿಷಯನ ಮಾತಾಡಿ ಪ್ರಯೋಜನವೇ ಇಲ್ಲ, ಆಯ್ತಾ? ಮಾತಾಡೋದ್ರಿಂದ ಅದೇನು ಸಾಲ್ವ್ ಆಗಲ್ಲ, ಹಂಗಾಗಿ ಅನುಭವಿಸೋದಷ್ಟೇ. ಸೊ ಇವತ್ತಿನ ವೀಡಿಯೋನ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಾವು ಕೆಲವು ತರಕಾರಿ ಹಣ್ಣುಗಳು ಅದನ್ನೆಲ್ಲ ತಗೊಂಡು ಬರ್ತೀವಿ. ಮೇಯ್ನ್ ಏನಂದರೆ, ನಿಮ್ಗೆ ಗೊತ್ತಿರ್ಬೋದು, ಸ್ನೇಹದ ಹಿಮೋಗ್ಲೋಬಿನ್ ಲೆವೆಲ್ಸ್ಗಳು ಲಾಸ್ಟ್ ತುಂಬಾ ಕಡಿಮೆ ಆಗಿತ್ತು. ತುಂಬ ಅಂದರೆ ಒಂದು ಬಾರ್ಡರ್ ಲೈನಿಗೆ ಬಂದಿತ್ತು, 6.5 ಹಿಂಗೆಲ್ಲ ಬಂದಿತ್ತು. ಸೊ ಅಲ್ಲಿಂದ ನ್ಯಾಚುರಲಿ ಒಂದು ಹಿಮೋಗ್ಲೋಬಿನ್ ಲೆವೆಲನ್ನು ರೈಸ್ ಮಾಡಿದ್ದು ಹೇಗೆ, ಒಂದು 2 ತಿಂಗಳಲ್ಲೇ ವಾಪಸ್ ನ್ಯಾಚುರಲ್ ನಾರ್ಮಲ್ ಲೆವೆಲಿಗೆ ಬಂದಿದೆ ಸ್ನೇಹದ ಹಿಮೋಗ್ಲೋಬಿನ್ ಲೆವೆಲ್. ಸೊ ಅದಕ್ಕೆ ಮುಖ್ಯ ಕಾರಣನೇ ಈ ತರಕಾರಿಗಳು ಮತ್ತು ಈ ಫ್ರುಟ್ಗಳು. ಸೊ ಯಾವ್ಯಾವ ತರಕಾರಿಗಳು, ಯಾವ್ಯಾವ ಫ್ರುಟ್ಗಳು, ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಒಂದು 20 ದಿನ ಬಿಸಿ ರೋಡಲ್ಲಿದ್ದಾಗ, ಅಂದರೆ ನನಗೆ ಏನು ಹುಷಾರಿಲ್ಲದಿದ್ದ ಟೈಮಲ್ಲಿ ನಾವು ಬಿಸಿ ರೋಡಲ್ಲಿದ್ದಾಗ ಅರವಿಂದ್ ಅವರ ಅಮ್ಮ ಡೈಲಿ ನನಗೆ ಫ್ರುಟ್ಸ್ ಕೊಡೋರು. ಹೌದು, ಅವರು ಟೈಮ್ ಟು ಟೈಮ್ ಅದನ್ನು ತಂದುಕೊಡ್ತಾ ಇದ್ರು. ದಾಳಿಂಬೆ ಆಗಿರ್ಬೋದು, ಕಿವಿ ಆಗಿರ್ಬೋದು, ಇರೋ ಬರೋನ್ನೆಲ್ಲ ಫ್ರುಟ್ಸನ್ನು ಚೆನ್ನಾಗಿ ಕಟ್ ಮಾಡಿ ನಂಗೆ ತಂದು ತಿನ್ಸೋರು. ಅದೇ ಚಾಳಿ ಇಲ್ಲೂ ಬಂದಮೇಲೆ ಸ್ಟಾರ್ಟ್ ಆಗಿದೆ, ಫ್ರುಟ್ ತಿನ್ನೋ ಒಂದು ಚಾಳಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಸೊ ಅಲ್ಲಿಂದ ಈಗ ಬಂದ ನಂತರ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಸ್ನೇಹ, ಹೋಗೋಣ. ಆಲ್ಮೋಸ್ಟ್ 6:45 ಆಗಿದೆ, ಒಂದು 15 ಮಿನಿಟ್ಸ್ ವಿಂಡೋ ಇದೆ, ಅಲ್ಲಿ ಹೋಗಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಇಟ್ಕೊಂಡು ಬರ್ಬೇಕು. ಅಲ್ಲೇನಾದ್ರೂ ಕ್ಲೋಸ್ ಆದ್ರೆ ಡಿತ್ತು ತಲೆ ಮೇಲೆ ಒಂದು ಕುಡ್ತೀನಿ ನಾನು. ಅಲ್ಲ, ಆಕ್ಚುಲಿ ಲೇಟ್ ಆಗಿದೆ ಏನು ಗೊತ್ತಾ, ಇವತ್ತು ಕಟಿಂಗ್ ಎಲ್ಲ ಮಾಡಿಸ್ದೆ, ಆಯ್ತಾ? ಬೆಳಗ್ಗಿಂದ ಒಂದು ಸಖತ್ ಇದರಲ್ಲಿದ್ದೆ, ಒಂದು ಪಾಸಿಟಿವ್ ಜೋಶಲ್ಲಿದ್ದೆ. ಈ ಬುಲ್ ರನ್ ಚಾನೆಲ್ ಮೇಲೆಲ್ಲ ವೀಡಿಯೋ ಮಾಡಬೇಕು ಈ ಹೇಳಿದ್ದೆ ನಾನು ಲಾಸ್ಟ್ ಟೈಮ್, ಭಾರತ ಶೇರ್ ಮಾರ್ಕೆಟ್ ಮೇಲೆ ಈ ಅಮೆರಿಕಾ ಎಲೆಕ್ಷನ್ಸಿಂದ ಏನು ರಿಸಲ್ಟ್ ಬರುತ್ತೆ ಅದೆಲ್ಲ ನೋಟ್ಸ್ ಎಲ್ಲ ಬರ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೆ ನಾನು. ಆಮೇಲೆ ಒಂದು ಕಟಿಂಗ್ ಮಾಡ್ಸೋಣ ಅಂತ ಹೋದೆ. ನಮ್ಮ ಕಟಿಂಗಲ್ಲಿ ಒಂದು ಅವ್ರ ಪಾಪ ಕಟಿಂಗ್ ಎಲ್ಲ ಆದ ನಂತರ ಈ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಕಣ್ರಿ, ಯಾವ ಲೆವೆಲಿಗೆ ತಿಕ್ಕಿದ್ರು ಅಂದರೆ, ಮನೆಗೆ ಬಂದು ಸ್ನಾನ ಮಾಡಿ ಮಲ್ಕೊಂಡವನು. ಒಂದು ಸ್ವಲ್ಪ ಹೊತ್ತಿನಿಂದ ಮುಂದೆ ಮುಂಚೆ ಎದ್ದೆ ನಾನೀಗ, ಸ್ನೇಹ ಎಬ್ಸಿದ್ಲು ಇರಲಿ. ಸೊ ಹೋಗೋಣ, ಹೋಗಿ ಬರ್ತೇವೆ. ಆಮೇಲೆ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಇವತ್ತು ಕೊಡ್ತೀವಿ, ಆಯ್ತಾ? ಸಂತೆಯಿಂದ ಬಂದ್ವಿ. ನಮ್ಮ ಕುಂದಾಪುರದಲ್ಲಂತೂ ಮಾರ್ಕೆಟ್ ರೇಟ್ಗಿಂತ ಸಂತೆಯಲ್ಲೇ ತುಂಬ ಚೀಪಾಗಿ ತರಕಾರಿ ಹಾಗೆ ಫ್ರುಟ್ಸ್ ಸಿಗುತ್ತೆ. ಬಟ್ ಇವತ್ತು ನಾರ್ಮಲ್ ರೇಟಲ್ಲಿ ಇತ್ತು ಫ್ರುಟ್ಸ್ ಎಲ್ಲ, ತರಕಾರಿ ಮಾತ್ರ ತುಂಬ ಚೀಪಾಗಿ ಸಿಕ್ತು. ಹಾಗಾಗಿ ಒಂದು ಬ್ಯಾಗ್ ಫುಲ್ ತಗೊಂಡು ಬಂದ್ವಿ. ನಾನು ಏನೇನು ತರಕಾರಿ ತಗೊಂಡೆ, ಏನೇನು ಫ್ರುಟ್ಸ್ ತಗೊಂಡೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸಂತೆಯಿಂದ 3 ರೀತಿಯ ಫ್ರುಟ್ಸ್ ತಂದ್ವಿ, ದಾಳಿಂಬೆ, ಚಿಕ್ಕು ಹಾಗೆ ಕಿವಿ ತಂದ್ವಿ. ಇದು 3 ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಚಿಕ್ಕು 60 ರೂಪಾಯಿ ಕೆಜಿಗೆ, ದಾಳಿಂಬೆ 80 ರೂಪಾಯಿ ಕೆಜಿಗೆ, ಹಾಗೆ ಕಿವಿ ಇವತ್ತು 100 ರೂಪಾಯಿಗೆ ಸಿಕ್ಕಿದೆ 3 ಪೀಸಿಗೆ. ಕೆಲವೊಂದು ಟೈಮಲ್ಲಿ 120 ಇರುತ್ತೆ, ಬಟ್ ಇವತ್ತು ಪರವಾಗಿಲ್ಲ, ಚೆನ್ನಾಗೇ ಇದೆ 3 ಫ್ರುಟ್ಸು. ಆಮೇಲೆ ಇದು ಅಳಸಂದಿ ತೊಗೊಂಡ್ವಿ 10 ರೂಪಾಯಿಗೆ. ಆಮೇಲೆ ಪಾಪ ಅವರು ಲಿಂಬು 6 ಕೊಟ್ಟಿದ್ದಾರೆ 10 ರೂಪಾಯಿಗೆ, ಇದು ತುಂಬ ಚೆನ್ನಾಗಿದೆ. ಆಮೇಲೆ ಸಬ್ಬಸ್ಗೆ ಸೊಪ್ಪು, ಇದು ಕೂಡ 10 ರೂಪಾಯಿಗೆ ಕೊಟ್ಟಿದ್ದಾರೆ. ಕ್ಯಾರೆಟ್ ಸ್ವಲ್ಪ ಕಾಸ್ಟ್ಲಿ, 30 ರೂಪಾಯಿ. ಆಮೇಲೆ ಇದು ಹಸಿಮೆಣಸು ಕೂಡ 10 ರೂಪಾಯಿಗೆ ಕೊಟ್ಟಿದ್ದಾರೆ. ಶುಂಠಿ ಕೂಡ 10 ರೂಪಾಯಿದು, ಇಷ್ಟು ಬಂದಿದೆ ಇವತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟಿದೆ, ತುಂಬ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು, ತುಂಬ ಫ್ರೆಶ್ ಆಗಿದೆ. ಇದು ಕೂಡ 10 ರೂಪಾಯಿಗೇನೆ. ಇದು ಊರು ತೊಂಡೆಕಾಯಿ ಅಂತ ಹೇಳ್ತೀವಲ್ಲ, ಇದು ಕೂಡ 30 ರೂಪಾಯಿ ಕೊಟ್ಟಿದ್ದಾರೆ, 1/4 ಕೆಜಿ ಅಷ್ಟಿದೆ, ತುಂಬ ಚೆನ್ನಾಗಿದೆ. ಹಾಗೆ ಹೀರೆಕಾಯಿ ಇದು ಕೂಡ 10 ರೂಪಾಯಿಗೆ, ಇಷ್ಟು ಪೀಸಸ್ ಎಲ್ಲ ಬಂದಿದೆ. ಬೆಂಡೆಕಾಯಿ ಕೂಡ 10 ರೂಪಾಯಿಗೆ ಕೊಟ್ಟಿದ್ದಾರೆ. ಆಮೇಲೆ ಬೀಟ್ರೂಟ್ ಕೂಡ 20 ರೂಪಾಯಿಗೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ ಒಂದ್ಸಲ. ನೋಡಿದ್ರಲ್ಲ, ಸಂತೆಯಿಂದ ತುಂಬಾ ಐಟಮ್ಗಳು ಮನೆಗೆ ಬಂದಿದೆ. ಈಗ ಆ್ಯಕ್ಚುಯಲ್ ವೀಡಿಯೋ ಇವತ್ತು ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಮತ್ತು ಈ ವೀಡಿಯೋ ಸ್ವಲ್ಪ ಲೆಂದಿನೂ ಆಗ್ಬೋದು, ಯಾಕಂದರೆ ತುಂಬ ವಿಷಯಗಳನ್ನು ಇವತ್ತು ಈ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ.
ಹೆಲ್ತ್ ಅನ್ನೋ ಒಂದು ವಿಷಯ ಬಂದಾಗ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗುತ್ತೆ ಮುಖ್ಯವಾಗಿ ಇವತ್ತು ನಾನು ವಿಡಿಯೋದಲ್ಲಿ ಏನೆಲ್ಲಾ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಮುಖ್ಯವಾಗಿ ಫಸ್ಟ್ ಇದು ಆಯ್ತಾ ಇದು ಇವತ್ತು ಎಲ್ಲಾ ಕಡೆ ಅವೈಲೇಬಲ್ ವೆಜಿ ವಾಷರ್ಸ್ ಅಂತ ಇದು ಯಾವುದೋ ಒಂದು ಕಂಪನಿ ಇದು ಬಟ್ ತುಂಬಾ ಕಂಪನಿಗಳು ಈ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ ಗೆ ಬಿಟ್ಟಿವೆ ಈ ಕೊರೋನಾ ಬಂದ ನಂತರ ಈ ಸ್ಯಾನಿಟೈಜರ್ ಗಳು ವೆಜಿ ವಾಶ್ ಗಳು ತುಂಬಾ ಫೇಮಸ್ ಆಗಿದೆ ಮೊದಲೇಲ್ಲ ಇದನ್ನ ಯಾರು ಯೂಸ್ ಮಾಡ್ತಿರಲಿಲ್ಲ सो इवत्तिन वीडियोदल्ली इदन्न बळसोदु एष्टु सूक्त इदन्न बळसबेका बेडवा अथवा इदन्न बळसोदरिंद एनेल्ल बेनिफिट सिगबहुदु अदन्न नानु डिस्कस माड्तीनि मत्ते मुख्यवागि केलवदेल्ल मिस्कन्सेप्षन्स् इदे नम्म तलेयल्लि मेन् आगि एनंद्रे फ्रूट्स् तिन्नोदरिंद ई शुगर् लेवल् जास्ति आगल्ल याकंद्रे अदरल्लि ग्लूकोस् इरल्ल फ्रक्टोस् अंत इरुत्ते हागागि आरामागि तिन्नबहुदु ई तर तिळ्कोंडिद्दारे तुंबा जन ಮತ್ತೆ ಈ ಐರನ್ ರಿಚ್ ಕಂಟೆಂಟ್ಸ್ ತಗೊಳ್ಳೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತಾ ಇಲ್ವಾ ಆದರೂ ಎಷ್ಟು ಲೆವೆಲ್ಗೆ ಆಗುತ್ತೆ ಮತ್ತೆ ಸ್ನೇಹ ಏನೆಲ್ಲ ಮಾಡಿ ಹಿಮೋಗ್ಲೋಬಿನ್ ಲೆವೆಲ್ ಅನ್ನು ಜಾಸ್ತಿ ಮಾಡಿದ್ಲೋ ಅದೇ ತರ ಫೈನಲಿ ಆಂಟಿ ಆಕ್ಸಿಡೆಂಟ್ಗಳು ಫ್ಲಾವೆನಾಯ್ಡ್ಗಳು ಇದೆಲ್ಲ ಫುಡ್ಸ್ ಅಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಇರುತ್ತೆ ಆಯ್ತಾ ಸೊ ಇದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಏನು ಬೆನಿಫಿಟ್ ಆಗುತ್ತೆ ಆಕ್ಚುಲಿ ಏನಿದು ಫ್ಲಾವೆನಾಯ್ಡ್ ಅಂದ್ರೆ ಏನು ಆಂಟಿ ಆಕ್ಸಿಡೆಂಟ್ ಅಂದ್ರೆ ಏನು ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂದು ಒಳ್ಳೆ ನಾಲೆಜ್ ಅನ್ನು ನಾನು ಕೊಡಕ್ಕೆ ಟ್ರೈ ಮಾಡ್ತೀನಿ ಈ ವಿಷಯದ ಬಗ್ಗೆ ಆಲ್ರೆಡಿ ನಾಲೆಜ್ ಇರೋರು ಈ ವಿಡಿಯೋ ನಿಲ್ಲೇ ಸ್ಕಿಪ್ ಮಾಡಬಹುದು ಬಟ್ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಒಂದು ಸರಳ ರೀತಿಯಲ್ಲಿ ನಿಮಗೆ ಇದು ಅರ್ಥ ಆಗಬೇಕು ಅಂತಿದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಟಾಪಿಕ್ಸ್ ಗಳು ಡಿಸ್ಕಸ್ ಆಗೋದ್ರಿಂದ ಪ್ರತಿ ಟಾಪಿಕ್ ನ ಹೆಡ್ಲೈನ್ ಜೊತೆಗೆ ಅದರ ಟೈಮ್ ಸ್ಟ್ಯಾಂಪ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಗೆ ಡೈರೆಕ್ಟ್ ಆಗಿ ಜಂಪ್ ಮಾಡಬಹುದು ಇಲ್ಲ ಆರ್ಡರ್ ಪ್ರಕಾರ ನೋಡ್ತೀರಾ ಅಂದ್ರೆ ಇಡೀ ವಿಡಿಯೋನ ನೋಡಿ ಸೊ ಫಸ್ಟ್ ನಾನು ಡಿಸ್ಕಸ್ ಮಾಡೋ ಟಾಪಿಕ್ ಅಂದ್ರೆ ಇದು ಆಯ್ತಾ ವೆಜಿ ವಾಶ್ ಗಳು ಸೊ ನನ್ನ ಕೈಯಲ್ಲಿರೋದು ಕ್ಯೂ ಡ್ರಾಪ್ಸ್ ಅಂತ ಇದು ರೂಬಿಜಾನ್ ಅಂತ ಒಂದು ಕಂಪನಿಯ ಪ್ರಾಡಕ್ಟ್ ಇದು ಸೊ ವೆಜ್ ವಾಶ್ ಗಳು ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ ಅಂತ ನೀವು ಯಾವುದೇ ಮಾಲ್ ಗಳಿಗೆ ಹೋದ್ರೂ ಅಲ್ಲಿ ಇಟ್ಟಿರ್ತಾರೆ ಒಂದು ಕ್ವೆಶ್ಚನ್ ತಲೆಯಲ್ಲಿ ಈಗ ಜನರದ್ದು ಬರೋದು ಏನಂದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಕರೋನಾ ವೈರಸ್ ಹೋಗುತ್ತಾ ಅಂತ ಡೆಫಿನೆಟ್ಲಿ ಇಲ್ಲ ಆಯ್ತಾ ಯಾಕೆ ಇದನ್ನ ಯೂಸ್ ಮಾಡಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ಮಾಲ್ ಗಳಿಗೆ ಹೋಗಲಿ ಅಥವಾ ಯಾವುದೇ ಈ ಸಂತೆಗಳಿಗೆ ಹೋದಾಗ ಜನರು ಈ ತರಕಾರಿ ಮತ್ತು ಫ್ರೂಟ್ ಅನ್ನು ನಾರ್ಮಲಿ ಮುಟ್ಟಿ ಮುಟ್ಟಿ ಅದನ್ನು ಟೆಸ್ಟ್ ಮಾಡಿ ತಗೊಳ್ಳುವಂಥದ್ದು ಸೊ ಆ ಮುಟ್ಟೋದ್ರಿಂದ ತುಂಬ ಜನ ಮುಟ್ಟೋದ್ರಿಂದ ಅದರಲ್ಲೊಂದು ಬ್ಯಾಕ್ಟೀರಿಯಾ ಡೆವಲಪ್ ಆಗಿರುತ್ತೆ ಜರ್ಮ್ಸ್ಗಳು ಡೆವಲಪ್ ಆಗಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ ಇವತ್ತು ತರಕಾರಿ ಬೆಳೆಯೋಕ್ಕೆ ತುಂಬ ಆರ್ಟಿಫಿಷಿಯಲ್ ಕಲರ್ಸನ್ನು ಯೂಸ್ ಮಾಡ್ತಾರೆ ಕ್ಯಾರೆಟ್ ತುಂಬ ಆರೆಂಜ್ ಆಗಿ ತೋರೋಕ್ಕೆ ಅದಕ್ಕೆ ಆರೆಂಜ್ ಕಲರು ಆಮೇಲೆ ಮೆಣಸಿಗೆ ಗ್ರೀನ್ ಕಲರ್ ಈ ಥರ ಕಲರನ್ನು ಹಾಕುವಂಥದ್ದು ಅದ್ರ ಜೊತೆಗೆ ಫ್ರೂಟ್ಸನ್ನು ಬೆಳೆಸಬೇಕಾದ್ರೆ ಈ ಆ್ಯಪಲ್ ಮೇಲೆ ವ್ಯಾಕ್ಸನ್ನು ಹಾಕಿರ್ತಾರೆ ಅಥವಾ ಫ್ರೂಟ್ಸಿಗೆ ಒಂದು ಪೆಸ್ಟಿಸೈಡ್ಸ್ಗಳನ್ನು ನೀವು ದ್ರಾಕ್ಷಿ ನೋಡಿದ್ರೇ ಗೊತ್ತಾಗುತ್ತೆ ಅದರ ಮೇಲಿರೋ ಒಂದು ಇಡೀ ಒಂದು ಲೇಯರ್ ಅನ್ನೋದು ಪೆಸ್ಟಿಸೈಡ್ ಆಗಿರುತ್ತೆ ಈ ಪೆಸ್ಟಿಸೈಡ್ಗಳು ಮೇಲಿನ ಲೇಯರಲ್ಲಿ ಮಾತ್ರ ಇರಲ್ಲ ಆಯ್ತಾ ಈ ಫ್ರೂಟ್ಸಲ್ಲೆಲ್ಲ ಹೇಗೆ ನಮ್ಮ ಸ್ಕಿನ್ನಲ್ಲಿ ಪೋರಸ್ ಇರುತ್ತೆ ಪೋರಸ್ ಸ್ಕಿನ್ ಅಂದರೆ ಹೊಟ್ಟೆ ಹೊಟ್ಟೆಗಳಿರುತ್ತಲ್ಲ ಅದೇ ಥರ ಈ ಫ್ರೂಟ್ಸ್ ಮೇಲೆ ಈ ಹೊಟ್ಟೆ ಹೊಟ್ಟೆ ಇದ್ದಾಗ ಅದರ ಒಳಗಡೆ ಹೋಗಿರುತ್ತೆ ಆಯ್ತಾ ಈ ಪೆಸ್ಟಿಸೈಡ್ಗಳೆಲ್ಲ ಸೊ ನಾವು ಅಂದ್ಕೊಳ್ತೀವಿ ಮನೆಗೆ ಬಂದು ಸರಿಯಾಗಿ ತೊಳೆದ್ರೆ ಆಯಿತು ಬಟ್ ನಾರ್ಮಲ್ ನೀರಲ್ಲಿ ಇದು ಯಾವುದು ಡಿಸಾಲ್ವ್ ಆಗಲ್ಲ ಸೊ ನಮಗೆ ಒಂದು ಆರ್ಗ್ಯಾನಿಕ್ ಸಾಲ್ವೆಂಟೇ ಬೇಕಾಗಿರುತ್ತೆ ಸೊ ಆ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಈ ಥರ ವೆಜ್ಜಿ ವಾಶ್ಗಳನ್ನೋದು ಒಂದು ಸ್ವಲ್ಪ ಸೇಫ್ ತುಂಬ ಒಳ್ಳೇದು ಈ ಥರ ಅಂತ ಯೂಸ್ ಮಾಡೋದು ಯಾಕಂದರೆ ಇದೊಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿರೋದ್ರಿಂದ ಅದ್ರ ಮೇಲಿರೋ ವ್ಯಾಕ್ಸ್ಗಳು ಜರ್ಮ್ಸ್ಗಳು ಪೆಸ್ಟಿಸೈಡ್ಗಳು ಅದೆಲ್ಲ ಹೋಗುತ್ತೆ ಮತ್ತು ಮುಖ್ಯವಾಗಿ ಇದನ್ನು ತಗೊಳ್ಬೇಕಾದ್ರೆ ನೀವು ನೋಡಬೇಕಾಗಿರೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಈಗ ಇದರಲ್ಲಿ ನಾನು ನಾರ್ಮಲಿ ಇಂಗ್ರೀಡಿಯೆಂಟ್ಸ್ ನೋಡಿಕೊಂಡೆ ಇದನ್ನು ತಗೊಂಡಿದ್ದು ನಾನು ಯಾಕಂದರೆ ಇದರಲ್ಲಿ ಯೂಸ್ ಆಗಿರೋದು ಒಂದು ಫ್ಲಾವೆನಾಯ್ಡ್ಸ್ಗಳು ಫ್ಲಾವೆನಾಯ್ಡ್ಸ್ಗಳು ನೀವು ನಾವು ಡೇ ಟು ಡೇ ಲೈಫಲ್ಲಿ ತಿನ್ನುವಂಥ ಎಲ್ಲ ತರಕಾರಿಗಳು ಎಲ್ಲ ಫುಡ್ಗಳಲ್ಲೂ ಇದ್ದೇ ಇರುತ್ತೆ ಆಯಿತಾ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಫ್ಲಾವೆನಾಯ್ಡ್ನ ಒಂದು ಸಬ್ಸಿಡರಿಗಳಿರುತ್ತೆ ಹಾಗಾಗಿ ದೇಹಕ್ಕೆ ತುಂಬ ಒಳ್ಳೆಯದು ಹೆಲ್ದಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಫ್ಲಾವೆನಾಯ್ಡ್ ಅನ್ನೋದು ಒಂದು ಒಳ್ಳೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿನ ಹೊಂದಿದೆ ಹಾಗೆ ಕೀಟಗಳನ್ನೆಲ್ಲ ನಾಶ ಮಾಡುತ್ತೆ ಮೇಲಿರೋ ಬ್ಯಾಕ್ಟೀರಿಯನ್ನೆಲ್ಲ ನಾಶ ಮಾಡುತ್ತೆ ಅದ್ರ ಜೊತೆಗೆ ಲೆಮನ್ ಗ್ರಾಸ್ ಎಕ್ಸ್ಟ್ರಾಕ್ಟಿ ಮಜ್ಜಿಗೆ ಹುಲ್ ಅಂತ ಹೇಳ್ತೀವಲ್ಲ ಅದು ಹಾಗೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಹೊಂದಿರುವಂಥದ್ದು ನ್ಯಾಚುರಲ್ ಸಾಲ್ಟ್ಸ್ ಅಂತ ಹಾಕಿದ್ದಾರೆ ನಾರ್ಮಲಿ ನ್ಯಾಚುರಲ್ ಸಾಲ್ಟ್ಸ್ ಅಂತ ಬರೋದು ಈ ಸೋಡಿಯಂ ಬೈಕಾರ್ಬೋನೇಟ್ ಈ ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ ಅದನ್ನು ನಾರ್ಮಲ್ಗೆ ಯೂಸ್ ಮಾಡ್ತಾರೆ ಸೊ ಅದು ಹಾಗೆ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ ಲಾರೆಟ್ ಮತ್ತು ಸ್ಟೀರೇಟ್ಗಳಂತಿದೆ ಸೊ ನನ್ನ ಕೆಮಿಸ್ಟ್ರಿ ನಾಲೆಜ್ ಪ್ರಕಾರ ಲಾರೆಟ್ ಸ್ಟೀರೇಟ್ ಅನ್ನೋದು ಈ ಕೋಕೋನಟ್ ಆಯಿಲಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಇರುತ್ತೆ ಆಯಿತಾ ತುಂಬ ಈ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಅದೆಲ್ಲ ಇಂಥದ ಸಾಲ್ಟ್ಗಳು ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಫೈನಲಿ ಈಥಾಕ್ಸೈಲೈಟ್ ಅಂತಿದೆ ಈಥಾಕ್ಸೈಲೈಟ್ಗಳು ಈ ಮೆಡಿಸಿನ್ಸಲ್ಲಿ ತುಂಬ ಯೂಸ್ ಆಗುತ್ತೆ ಆಯಿತಾ ನಾವು ತಗೊಳ್ಳುವಂಥ ಟ್ಯಾಬ್ಲೆಟ್ಗಳಲ್ಲೆಲ್ಲ ಒಂದು ಒಂದು ಸಣ್ಣ ಪ್ರಮಾಣದಲ್ಲಿ ಇದನ್ನು ಹಾಕಿರ್ತಾರೆ ಆಮೇಲೆ ಪ್ಯೂರಿಫೈಡ್ ವಾಟರ್ ಅಂತಿದೆ ಸೊ ಇದೆಲ್ಲ ನೋಡಿದಾಗ ನನಗೆ ಸೇಫ್ ಅನ್ನಿಸ್ತು ಮತ್ತು ಮುಖ್ಯವಾಗಿ ಇದೊಂದು ಬ್ಯಾಂಗ್ಳೂರಿನ ಕಂಪನಿ ಆಯಿತಾ ಸೊ ಹಾಗಾಗಿ ಒಂದು ಕರ್ನಾಟಕದ ಪ್ರಾಡಕ್ಟು ಒಂದು ಎರಡು ತಿಂಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಆಯಿತಾ ಇದು ಫಸ್ಟು ಇದಂತಂದ್ವಿ ಟ್ರಯಲ್ ಮಾಡೋಣ ಅಂತೇಳಿ ಸೊ ಇದು ಖಾಲಿ ಆಯಿತು ಚಿಕ್ಕ ಬಾಟ್ಲ್ ಇದು ಸೊ ತುಂಬ ಚೆನ್ನಾಗಿದೆ ಅಂತೇಳಿ ಈಗ ದೊಡ್ಡ ಬಾಟ್ಲ್ ಅಂತಂದಿದ್ವಿ ಒಂದು ಸಾಧಾರಣ ಒಂದು ಒಂದೂವರೆ ಎರಡು ತಿಂಗಳು ಬರುತ್ತೆ
ಆಯ್ತು ಒಂದು ಬಾಟಲು ಸೊ ತುಂಬ ರೇಟು ಹಂಗೆ ರೀಸನೇಬಲ್ ಆಗಿದೆ ಮತ್ತು ಇದು ಹೆಂಗಂದ್ರೆ ನೀವು ಪ್ರತಿ ಸಲ ತರಕಾರಿ ತಂದಾಗ ಯೂಸ್ ಮಾಡಬೇಕಂತಿಲ್ಲ ಆಯಿತಾ ಒಂದೇ ಸಲ ನೀವೇನು ತರ್ತಿರಲ್ಲ ವಾರಕ್ಕಾಗೋಷ್ಟು ಸೊ ತರ್ತಿದ್ದಂಗೆ ಅದನ್ನು ಒಂದೇ ಇದರಲ್ಲಿ ಹಾಕಿ ತೊಳೆದು ಆಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟರಾಯಿತು ಸೊ ಕೆಲಸನೂ ಈಸಿ ಆಗುತ್ತೆ ಓಕೆ ಹೆಂಗೆ ಮಾಡೋದು ಒಂದು ಸಣ್ಣ ಡೆಮೋ ತೋರಿಸ್ತೇನೆ ಮೊದಲಿಗೆ 2-3 ಲೀಟರ್ನಷ್ಟು ನೀರು ತೊಗೊಂಡು ಅದಕ್ಕೆ 2 ಕ್ಯಾಪ್ನಷ್ಟು ಈ ವೆಜ್ಜಿ ವಾಶನ್ನು ಹಾಕಬೇಕು ಆಮೇಲೆ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ತರಕಾರಿ ಆಗಿರ್ಬೋದು ಫ್ರುಟ್ಸನ್ನೆಲ್ಲ ಸರಿಯಾಗಿ ಹಾಕಿ ವಾಶ್ ಮಾಡಬೇಕಾಗತ್ತೆ ಕೆಲವೊಂದು ಸಿಪ್ಪೆ ಸಮೇತ ತಿನ್ನುವಂತಹ ತರಕಾರಿ ಆಗಿರ್ಬೋದು ಸಿಪ್ಪೆ ಸಮೇತ ತಿನ್ನುವಂತಹ ಫ್ರುಟ್ಸನ್ನೆಲ್ಲ ಹಾಕಿ ಇದೇ ರೀತಿ ವೆಜ್ ವಾಶ್ನಲ್ಲಿ ಹಾಕಿ ನೀವು ತಿನ್ನೋದ್ರಿಂದ ಅಥವಾ ತೊಳೆದು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಇನ್ನೂ ಕೆಲವು ಸಿಪ್ಪೆ ತೆಗೆದು ತಿನ್ನುವಂತಹ ಫ್ರುಟ್ಸ್ ಇರುತ್ತೆ ಅದನ್ನು ನೀವು ಡೈರೆಕ್ಟ್ ನಾರ್ಮಲ್ ನೀರಲ್ಲೇ ಹಾಕಿ ತೊಳೆದು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಬಟ್ ಈ ರೀತಿ ಸಿಪ್ಪೆ ಸಮೇತ ತಿನ್ನುವಂತಹ ಫ್ರುಟ್ಸನ್ನೆಲ್ಲ ನೀವು ಸರಿಯಾಗಿ ವಾಶ್ ಮಾಡದೆ ತಿಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಸರಿಯಾಗಿ ವಾಶ್ ಮಾಡಬೇಕಾಗತ್ತೆ ಆಗ ಮಾತ್ರ ಇದಕ್ಕೆ ಹಾಕಿರುವಂತಹ ರಾಸಾಯನಿಕ ಎಲ್ಲ ಹೋಗುತ್ತೆ ಒಂದ್ಸಲ ಈ ರೀತಿ ವಾಶ್ ಮಾಡಿ ಆದಮೇಲೆ ಇದನ್ನು ನೀವು ಪ್ಲೇನ್ ವಾಟರಲ್ಲಿ ಹಾಕಿ ಇನ್ನೊಂದ್ಸಲ ವಾಶ್ ಮಾಡಬೇಕು ಯಾಕೆ ಈ ರೀತಿ ಮಾಡಬೇಕು ಅಂದರೆ ನಾವು ಈ ರೀತಿ ಏನು ತರಕಾರಿನೆಲ್ಲ ಅಥವಾ ಫ್ರುಟ್ಸನ್ನೆಲ್ಲ ಏನು ತೊಳೆದಿರ್ತೀವಲ್ಲ ಇದರಲ್ಲಿ ತುಂಬ ರಾಸಾಯನಿಕ ಇರುತ್ತೆ ತುಂಬ ಕ್ರಿಮಿನಾಶಕ ಇರುತ್ತೆ ವ್ಯಾಕ್ಸ್ ಇರುತ್ತೆ ಇದೆಲ್ಲ ಒಂದ್ಸಲ ಈ ನೀರಲ್ಲೇ ಉಳ್ಕೊಂಡು ಬಿಡತ್ತೆ ಇಲ್ಲಿ ನೋಡಿ ಫುಲ್ ನೊರೆ ನೊರೆ ಥರ ಇದೆ ಅದು ಇರಬಾರ್ದು ಅನ್ನೋದಕ್ಕೆ ಕಾರಣಕ್ಕೆ ಈ ರೀತಿ ಪ್ಲೇನ್ ವಾಟರಲ್ಲಿ ತೊಳ್ಕೊಂಡ್ರೆ ತುಂಬ ಸೇಫ್ ಆಗಿರುತ್ತೆ ಈ ಕ್ಯೂ ಡ್ರಾಪ್ಸ್ ಏನಿದೆ ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ ನಾನು ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ದವರು ಪರ್ಚೇಸ್ ಮಾಡಿ ತುಂಬಾ ಒಳ್ಳೆಯದಿದು ನಿಮಗೆಲ್ಲ ಗೊತ್ತಿರೋ ಹಾಗೆ 3 ತಿಂಗಳಿಂದ ನನ್ನ ಹಿಮೋಗ್ಲೋಬಿನ್ ಲೆವೆಲ್ ತುಂಬಾ ಕಡಿಮೆ ಬಂದಿತ್ತು ಎಷ್ಟು ಮಟ್ಟಿಗೆ ಅಂದರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋ ಲೆವೆಲಿಗೆ ಹೋಗಿದ್ದೆ ನಾನು 6.5 mg ಅಷ್ಟು ಬಂದಿತ್ತು ಆ್ಯಕ್ಚುಲಿ ಲೇಡೀಸ್ಗೆ 12-16 mg ಅಷ್ಟಾದರೂ ಹಿಮೋಗ್ಲೋಬಿನ್ ಇರಲೇಬೇಕಾಗತ್ತೆ ಬಟ್ ಈಗ 2 ವಾರದಿಂದ ನಾನು ಟೆಸ್ಟ್ ಮಾಡಿದಾಗ 12 mg ಅಷ್ಟು ಬಂದಿದೆ ತುಂಬಾ ಖುಷಿಯಾಗಿದ್ದೀನಿ ಇವಾಗ ಆ ಟೈಮಲ್ಲಿ ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ರಿ ವೆಜ್ಜಿಸ್ ತಿನ್ನಿ ಮೇಡಮ್ ಹಾಗೆ ಸೊಪ್ಪನ್ನು ತಿನ್ನಿ ಫ್ರುಟ್ಸನ್ನು ತಿನ್ನಿ ನೀವು ಅಂತೆಲ್ಲ ಹೇಳಿ ತುಂಬಾ ಸಜೆಸ್ಟ್ ಮಾಡಿದ್ದೀರಾ ನಾನು ಯಾವೆಲ್ಲ ಫ್ರುಟ್ಸ್ ತಿಂದಿದ್ದೆ ಅಥವಾ ಯಾವೆಲ್ಲ ತರಕಾರಿನ ತಿಂದಿದ್ದೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಫ್ರುಟ್ಸಿಗೆ ಬಂದಾಗ ದಾಳಿಂಬೆ ತಿಂತಾ ಇದ್ದೆ ಹಾಗೆ ಕಿವಿ ತಿಂತಾ ಇದ್ದೆ ಕಿವಿ ಹಣ್ಣನ್ನು ತಿಂತಾ ಇದ್ದೆ ಚಿಕ್ಕು ಹಣ್ಣನ್ನು ತಿಂತಾ ಇದ್ದೆ ಆಮೇಲೆ ತರಕಾರಿಗೆ ಬೀಟ್ರೂಟ್ ತಿಂತಾ ಇದ್ದೆ ಕ್ಯಾರೆಟ್ ತಿಂತಾ ಇದ್ದೆ ಸೊಪ್ಪಲ್ಲಿ ಪಾಲಕ್ ಇದೆಲ್ಲ ತಿಂತಾ ಇದ್ದೆ ಋತು ನನಗೆ ಹಠ ಮಾಡಿಸಿ ತಿನ್ನಿಸೋರು ಪಾಪ ಡೈಲಿ ಸಲಾಡ್ ಮಾಡಿ ಕೊಡೋರು ಎಷ್ಟು ಮಟ್ಟಿಗೆ ಅಂದರೆ ನೆಕ್ಸ್ಟ್ ನೋಡಿದ ತಕ್ಷಣ ವಾಕರಿಕೆ ಬರೋದು ಹಠ ಮಾಡಿ ತಿನ್ನಿಸ್ತಾ ಇದ್ರು ಅವರು ಆಮೇಲೆ ರಾತ್ರಿ ಮಲಗೋ ಟೈಮಲ್ಲಿ ಒಂದು 2-3 ಖರ್ಜೂರನ ತುಪ್ಪದಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂತಾ ಇದ್ದೆ ಅದರಿಂದನೂ ಕೂಡ ತುಂಬ ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ಇವೆಲ್ಲ ಫ್ರುಟ್ಸಲ್ಲಿ ಆಗಿರ್ಬೋದು ತರಕಾರಿಯಲ್ಲಿ ಸೊಪ್ಪಲ್ಲಿ ಪಾಲಕ್ ಸೊಪ್ಪಲ್ಲಿ ತುಂಬಾ ಯಥೇಚ್ಛವಾಗಿ ಐರನ್ ಕಂಟೆಂಟ್ ಇರೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೋಡಿದ್ರಲ್ಲ ಐರನ್ ರಿಚ್ ಕಂಟೆಂಟ್ಸ್ ತಿನ್ನೋದ್ರಿಂದ ಬ್ಲಡ್ಡಲ್ಲಿರೋ ಒಂದು ಹಿಮೋಗ್ಲೋಬಿನ್ ಲೆವೆಲನ್ನು ಜಾಸ್ತಿ ಮಾಡ್ಬೋದು ಬಟ್ ಇಲ್ಲೊಂದು ಮುಖ್ಯವಾದ ಒಂದು ಪ್ರಶ್ನೆ ಬರುತ್ತೆ ಐರನ್ ರಿಚ್ ಕಂಟೆಂಟನ್ನು ತಿನ್ನೋದ್ರಿಂದ ನಿಜಕ್ಕೂ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗುತ್ತಾ ಫಸ್ಟ್ ಆಫ್ ಆಲ್ ಒಂದು ಥಿಂಗನ್ನು ನಾವು ನೆನ್ಪಿಟ್ಕೊಳ್ಬೇಕೇನೆಂದರೆ ನಾವೇನು ಐರನ್ ರಿಚ್ ಕಂಟೆಂಟ್ಸನ್ನು ನಾವು ತಿಂತೀವಲ್ಲ ಅದು ಯಾವಾಗ ನಮ್ಮ ಹಿಮೋಗ್ಲೋಬಿನ್ ಲೆವೆಲನ್ನು ಜಾಸ್ತಿ ಮಾಡುತ್ತಂದರೆ ಅದರಲ್ಲಿರೋ ಕಬ್ಬಿಣದ ಅಂಶ ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಹೋಗಬೇಕಾಯ್ತಾ ಸೊ ನಾರ್ಮಲಿ ನಾವೀಗ ಡೈರೆಕ್ಟಾಗಿ ಕಬ್ಬಣ ತಿಂದರೆ ಅದು ಯಾವುದೇ ಕಾರಣಕ್ಕೂ ಬ್ಲಡ್ ಸ್ಟ್ರೀಮ್ ಒಳಗೆ ಹೋಗಲ್ಲ ಅಥವಾ ಯಾವುದೇ ಫುಡ್ಡನ್ನು ತಿಂದರೆ ಅದು ಬ್ಲಡ್ ಸ್ಟ್ರೀಮ್ ಒಳಗೆ ಅದನ್ನು ಎಬ್ಸಾರ್ಬ್ ಮಾಡುವಂಥ ಕೆಪಾಸಿಟಿ ಬೇಕಾಗತ್ತೆ ಸೊ ಅದು ಯಾವಾಗ ಆಗುತ್ತಂದರೆ ನಾವು ಸಿಟ್ರಸ್ ಫುಡ್ಗಳನ್ನು ತಿಂದಾಗ ಎಸ್ಪೆಷಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಬೇಕಾಗಿರುತ್ತೆ ಇದಕ್ಕೆ ಒಂದು ಬೆಸ್ಟ್ ಒಂದು ಹಣ್ಣು ನಮ್ಮ ಹತ್ರ ಅವೈಲೇಬಲ್ ಇರೋದಂದರೆ ಈ ನಿಂಬೆಹಣ್ಣು ಆಯಿತಾ ಸೊ ಈ ನಿಂಬೆಹಣ್ಣು ತಿನ್ನೋದ್ರಿಂದ ಈ ಕಬ್ಬಿಣದ ಅಂಶ ಏನಿರುತ್ತೆ ಅದು ಬ್ಲಡ್ ಸ್ಟ್ರೀಮ್ ಒಳಗೆ ಹೋಗುತ್ತೆ ಒಂದ್ಸಲ ಬ್ಲಡ್ ಸ್ಟ್ರೀಮ್ ಒಳಗೆ ಹೋದ ನಂತರ ನಿಮ್ಗೆ ಗೊತ್ತಿದೆ ಹಿಮೋಗ್ಲೋಬಿನ್ನಲ್ಲಿ ಮುಖ್ಯವಾಗಿರೋದೇ ಒಂದು ಕಬ್ಬಿಣದ ಅಂಶ ಒಂದು ಕಬ್ಬಿಣದ ಕಾಂಪ್ಲೆಕ್ಸ್ ಅದು ಸೊ ಸ್ಲೋಲಿ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಕೌಂಟ್ ಏನಿರುತ್ತೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಲೆವೆಲ್ಲು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಗಳಿದೆ ಅಂತ ಗೊತ್ತಾಯಿತು ಬಟ್ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಎಷ್ಟು ತಿನ್ನಬೇಕು ಈ ಫ್ರುಟ್ಸನ್ನು ಹಾಗಾದರೆ ತುಂಬಾ ತಿಂದರೆ ಏನಾದರೂ ಅಪಾಯ ಇದೆಯಾ ಖಂಡಿತಕ್ಕೂ ಇದೆ ನೀವು ನಾರ್ಮಲಿ ಜನರು ಹೇಳೋದನ್ನು ಕೇಳಿರ್ಬೋದು ಈ ಫ್ರುಟ್ಸ್ಗಳಲ್ಲಿ ಫ್ರಕ್ಟೋಸ್ ಅಂತ ಒಂದು ಶುಗರ್ ಇರುತ್ತೆ ಹಾಗಾಗಿ ಅದನ್ನು ತಿನ್ನೋದರಿಂದ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಲ್ಲ ಹಾಗಾಗಿ ಆರಾಮಾಗಿ ಇದನ್ನು ತಿನ್ಬೋದು ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ ಬಟ್ ಇದು ತಪ್ಪು ಆಯಿತಾ
फ्रक्टोस अन्नो शुगर ऐनिदे अदु नम्म बाडिगे बेडदिरुवंत शुगर ಒಂದು ಲೆವೆಲ್ ತನಕ ತಿಂದ್ರೆ ಬಾಡಿ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಬಟ್ ಒಂದು ಲೆವೆಲ್ಗಿಂತ ನಾವು ಜಾಸ್ತಿ ತಿಂದಾಗ ಅದರಿಂದ ಸಿಕ್ಕಾಪಟ್ಟೆ ಡೇಂಜರ್ಗಳಿದೆ. ಎಷ್ಟು ಡೇಂಜರ್ ಅಂದರೆ ಗ್ಲೂಕೋಸಿಂದ ಆಗೋ ಡೇಂಜರ್ಗಿಂತ ಫ್ರಕ್ಟೋಸಿಂದ ಆಗೋ ಡೇಂಜರ್ಗಳೇ ಜಾಸ್ತಿ. ಸೊ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ನಾವು ಯಾವುದೇ ಫುಡ್ಡನ್ನು ತಿಂದರೂ ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಇರುತ್ತೆ. ನಮ್ಮ ಬಾಡಿಗೆ ಎನರ್ಜಿ ಬರೋದೇ ಕಾರ್ಬೋಹೈಡ್ರೇಟ್ಗಳಿಂದ. ಸೊ ಕಾರ್ಬೋಹೈಡ್ರೇಟ್ನ ಸಿಂಪಲ್ ಫಾರ್ಮಲ್ಲಿ ಗ್ಲೂಕೋಸು ಬರುತ್ತೆ, ಫ್ರಕ್ಟೋಸು ಬರುತ್ತೆ, ಆಯಿತಾ? ಎರಡಕ್ಕೂ ಸೇಮ್ ಫಾರ್ಮುಲ ಇರುವಂಥದ್ದು. ಈ ಗ್ಲೂಕೋಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಜೊತೆ ಬರ್ನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ಎನರ್ಜಿನೂ ಕೊಡುತ್ತೆ ನಮ್ಮ ಬಾಡಿಗೆ. ಬಟ್ ಈ ಫ್ರಕ್ಟೋಸ್ ಅನ್ನೋದು ಆ ಥರ ಇರೋಲ್ಲ. ಸೊ ಫ್ರಕ್ಟೋಸು ನಮ್ಮ ಬಾಡಿಯಲ್ಲಿ ಒಂದು ಕಡೆ ಮ್ಯಾನೇಜ್ ಮಾಡ್ಕೊಳ್ಳೇಬೇಕು ನಮ್ಮ ಬಾಡಿ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಈ ಫ್ರಕ್ಟೋಸ್ ಅನ್ನೋದು ಗ್ಲೂಕೋಸ್ಗಿಂತ ಸ್ವಲ್ಪ ಡೇಂಜರ್. ಯಾಕೆ ಡೇಂಜರ್ ಅಂದರೆ ಈ ಫ್ರಕ್ಟೋಸ್ ಇದೆಯಲ್ಲ ಗ್ಲೂಕೋಸ್ಗಿಂತ ಬೇಗ ಅಬ್ಸಾರ್ಬ್ ಆಗುತ್ತೆ ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ. ಬೇಗ ನೀರಲ್ಲಿ ಹಾಕಿದ್ರು ಕೂಡ ಫ್ರಕ್ಟೋಸ್ ಅನ್ನೋದು ಬೇಗ ಕರಗುತ್ತೆ. ಮತ್ತು ಫ್ರಕ್ಟೋಸ್ ಅನ್ನೋದು ಗ್ಲೂಕೋಸ್ಗಿಂತ ತುಂಬ ಸ್ವೀಟ್, ಒಂದು 10 ಪಟ್ಟು ಸ್ವೀಟ್ ಅಂತ ಹೇಳ್ಬೋದು. ಸೊ ನಾವು ನಾರ್ಮಲಿ ತಿನ್ನುವಂಥ ಶುಗರ್ ಏನಿರುತ್ತೆ, ಸುಕ್ರೋಸ್ ಅಂತ ಹೇಳ್ತೀವಿ ಕೆಮಿಕಲಿ, ಸಕ್ಕರೆಯಲ್ಲಿ ತುಂಬ ಜನ ಹೇಳೋದು ಏನಂದರೆ ಸಕ್ಕರೆ ನೀರಲ್ಲಿ ಹಾಕಿದಾಗ ಅದು ಸಿಂಪ್ಲಿಫೈ ಆಗಿ ಗ್ಲೂಕೋಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ತಪ್ಪು. ಸುಕ್ರೋಸ್ ಅನ್ನೋದು ಒಂದು ಮೊಲಿಕ್ಯೂಲ್ ಗ್ಲೂಕೋಸ್ ಮತ್ತು ಒಂದು ಮೊಲಿಕ್ಯೂಲ್ ಫ್ರಕ್ಟೋಸಿಂದ ಆಗಿರುವಂಥದ್ದು, ಆಯಿತಾ? ಸೊ ನಾವು ನಾರ್ಮಲಿ ಸಕ್ಕರೆ ತಿಂದರೂ ಸಮ ಪ್ರಮಾಣದಲ್ಲಿ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಹೋಗುತ್ತೆ. ಮತ್ತು ಯಾವುದೇ ಫ್ರೂಟ್ ತಿನ್ನಿ, ಯಾವುದೇ ವೆಜಿಟೇಬಲ್ ತಿನ್ನಿ, ಅದರಲ್ಲಿ ಶುಗರ್ ಇದ್ದೇ ಇರುತ್ತೆ, ಆಯಿತಾ? ಸ್ವಲ್ಪ ಮಟ್ಟದಲ್ಲಾದರೂ ಇರುತ್ತೆ. ಹಾಗಾಗಿ ನಾರ್ಮಲ್ ಲೈಫಲ್ಲೇ ನಾವು ಫ್ರಕ್ಟೋಸನ್ನು ತಿಂತಾನೇ ಇರ್ತೀವಿ. ಫ್ರೂಟ್ಸ್ಗಳಲ್ಲಿ ಏನಂದರೆ ಒಂದು ಫ್ರಕ್ಟೋಸ್ ಅನ್ನೋದು ಗ್ಲೂಕೋಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಅದರಲ್ಲಿ ಕ್ವಾಂಟಿಟಿ ಜಾಸ್ತಿ ಅಂತ ಹೇಳ್ಬೋದು. ಸೊ ಫ್ರಕ್ಟೋಸನ್ನು ನಾವು ನಾರ್ಮಲಿ ತಿಂದಾಗ ಏನಾಗುತ್ತೆ, ಅದು ಬೇಗನೇ ಬ್ಲಡ್ಡಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಅಬ್ಸಾರ್ಬ್ ಆಗುವಂಥ ಕೆಲಸ ಎಲ್ಲ ನಮ್ಮ ಕರುಳಲ್ಲಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಾಗುತ್ತೆ. ಸೊ ಅದು ಬ್ಲಡ್ ಸ್ಟ್ರೀಮ್ ಒಳಗೆ ಹೋಗುತ್ತೆ. ಒಂದು ಸ್ವಲ್ಪ ಕ್ವಾಂಟಿಟಿನ ನಮ್ಮ ಲಿವರ್ ಅನ್ನೋದು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡುತ್ತೆ. ನಾವು ಇದಕ್ಕೆ ಫ್ರಕ್ಟೋಕೈನೆಸಿಸ್ ಅಂತ ಹೇಳ್ತೀವಿ. ಸೊ ಅದು ಲಿವರ್ ಅದನ್ನು ಮ್ಯಾನೇಜ್ ಮಾಡುತ್ತೆ. ಇನ್ನು ಉಳಿದಿದ್ದು ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಹಂಗೆ ಇರುತ್ತೆ. ಮ್ಯಾನೇಜ್ ಮಾಡೋಕ್ಕಾಗದಿರುವಂಥದ್ದು ಎಕ್ಸಸ್ ಶುಗರ್ ಏನಿದೆ ಅದು ಬ್ಲಡ್ ಸ್ಟ್ರೀಮಲ್ಲಿ ಇರುತ್ತೆ. ನಾವು ಹೋಗಿ ಟೆಸ್ಟನ್ನು ಮಾಡಿಸ್ಕೊಳ್ತೀವಿ. ಟೆಸ್ಟ್ ಮಾಡಿದಾಗ ನಾವು ಬ್ಲಡ್ ಶುಗರ್ ಅಂತ ನೋಡಿದಾಗ ಗ್ಲೂಕೋಸನ್ನು ಮಾತ್ರ ನೋಡ್ತೀವಿ, ಆಯಿತಾ? ಬಟ್ ಯಾರೂ ಫ್ರಕ್ಟೋಸ್ ಲೆವೆಲನ್ನು ಚೆಕ್ ಮಾಡಲ್ಲ, ಅಂಥ ಲ್ಯಾಬ್ಸ್ಗಳು ಇಲ್ಲ. ತುಂಬ ಅಡ್ವಾನ್ಸ್ ಲ್ಯಾಬ್ಗೆ ಹೋದರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಬೋದು. ಬಟ್ ಈ ಫ್ರಕ್ಟೋಸ್ ಲೆವೆಲ್ ಅನ್ನೋದು ಜಾಸ್ತಿ ಆಗ್ತಾ ಏನಾಗುತ್ತೆ ಅಂದರೆ ನಾವು ಈ ಸ್ಮಾಲ್ ಇಂಟೆಸ್ಟೈನಿಂದ ಏನಿರುತ್ತೆ ಅದೆಲ್ಲ ಅಬ್ಸಾರ್ಬ್ ಆಗಿ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ. ಇನ್ನು ಕೆಲವು ಸಲ ಅದು ಅಬ್ಸಾರ್ಬ್ ಆಗದಿದ್ದಾಗ ಲಾರ್ಜ್ ಇಂಟೆಸ್ಟೈನಿಗೆ ಹೋಗುತ್ತೆ, ದೊಡ್ಡ ಕರುಳು ಅಂತೀವಿ. ಸೊ ಅಲ್ಲಿ ಹೋದಾಗ ಅಲ್ಲಿ ಈ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಆಯಿತಾ? ಹೇಗೆ ಹಾಲು ಮೊಸರಾಗುತ್ತಲ್ಲ ಅದೇ ಥರ ಈ ಶುಗರ್ ಅನ್ನೋದು ಫರ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಎಕ್ಸ್ಟ್ರಾ ಕೆಮಿಕಲ್ಸ್ಗಳು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗಿ ಅದರಿಂದ ನಿಮಗೆ ಹಾರ್ಟ್ ರಿಸ್ಕ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ, ವೆಯ್ಟ್ ಗೇನ್ ಆಗುವಂಥದ್ದು, ಬ್ಲಡ್ ಪ್ರೆಷರ್ ರೈಸ್ ಆಗುವಂಥದ್ದು, ಇದೆಲ್ಲ ತುಂಬ ಥರ ಪ್ರಾಬ್ಲಮ್ಗಳು ಫ್ರಕ್ಟೋಸಿಂದ ಆಗ್ತವೆ. ಹಾಗಾಗಿ ಫ್ರಕ್ಟೋಸನ್ನು ಒಂದು ತುಂಬ ಹೆವಿ ಲೆವೆಲಲ್ಲಿ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡೋದು ತುಂಬಾ ಡೇಂಜರ್. ಇವತ್ತು ನೀವು ನೋಡಿರ್ಬೋದು ಮಾರ್ಕೆಟಲ್ಲೆಲ್ಲ ಫ್ರೆಶ್ ಫ್ರೂಟ್ ಜ್ಯೂಸ್ ಅಂತ ಸಿಗುತ್ತೆ, ಆಯಿತಾ? ತುಂಬ ಸ್ವೀಟಾಗಿರುತ್ತೆ ಅದು ಕುಡಿಯೋಕ್ಕೆ. ಯಾವತ್ತೂ ಒಂದು ಫ್ರೂಟ್ ಜ್ಯೂಸನ್ನು ನೀವು ಆ್ಯಸ್ ಇಟ್ ಈಸ್ ಜ್ಯೂಸ್ ಮಾಡಿ ಕುಡಿದ್ರೆ ಅಂಥ ಸ್ವೀಟ್ನೆಸ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನಾರ್ಮಲಿ ಅದರಲ್ಲಿ ಶುಗರ್ಗಿಂತ ಜಾಸ್ತಿಯಾಗಿ ಫ್ರಕ್ಟೋಸನ್ನು ಹಾಕಿರ್ತಾರೆ. ನಾಳೆ ಎಲ್ಲಾದರೂ ನೀವು ಅದನ್ನು ಕುಡಿದು ನೀವು ಬ್ಲಡ್ ಶುಗರ್ ಲೆವೆಲ್ ಟೆಸ್ಟ್ ಮಾಡಿದ್ರು ನಿಮ್ಗೆ ಗೊತ್ತೇ ಆಗಲ್ಲ, ಬ್ಲಡ್ ಶುಗರ್ ಲೆವೆಲ್ ಅಂತೂ ರೈಸ್ ಆಗಲ್ಲ. ಸೊ ಜೀವಕ್ಕೊಳ್ಳೇದು ಅಂತ ಕುಡಿತಿರ್ತೀವಿ, ಬಟ್ ಅದರಲ್ಲಿ ಸ್ವೀಟ್ನರ್ ಆಗಿ ಫ್ರಕ್ಟೋಸನ್ನು ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ಫ್ರಕ್ಟೋಸನ್ನು ಒಂದು ಲೆವೆಲ್ ತನಕ ನಾವು ತಿನ್ಬೋದು, ಬಟ್ ಜಾಸ್ತಿ ತಿಂದರೆ ಅಮೃತನೂ ವಿಷ ಆಗತ್ತಂತೆ ಜಾಸ್ತಿ ತಿಂದರೆ. ಸೊ ಹಾಗಾಗಿ ಸ್ವಲ್ಪ ಲೆವೆಲಲ್ಲಿ ಒಂದು ಕಂಟ್ರೋಲಲ್ಲಿ ಈ ಫ್ರೂಟ್ಸ್ಗಳನ್ನು ತಿನ್ನೋದು ಒಳ್ಳೆಯದು. ಮತ್ತು ಇನ್ನೂ ಮುಖ್ಯವಾಗಿ ಈ ಫ್ರೂಟ್ಸನ್ನು ನಾವು ತಿಂತಿದ್ದಂಗೆ ನಾವು ಮಲಗ್ತೀವಿ, ಕೆಲವು ಸಲ ರಾತ್ರಿ ಹೊತ್ತು ತಿಂತೀವಿ ಮಲಗ್ತೀವಿ. ಇಂಥ ಟೈಮಲ್ಲಿ ಕರೆಕ್ಟಾಗಿ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅನ್ನೋದು ಫ್ರಕ್ಟೋಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅಶಕ್ತತೆಯನ್ನು ತೋರಿಸುತ್ತೆ. ಸೊ ಹಾಗಾಗಿ ಫ್ರುಟ್ಟನ್ನು ತಿಂತಿದ್ದಂಗೆ ಅಟ್ಲೀಸ್ಟ್ 1 ಅವರ್ ಎಕ್ಸಸೈಸ್ ಮಾಡಿ ರಾತ್ರಿ ಹೊತ್ತು ತಿಂತೀರ ಅಂತಿದ್ರೆ, ಸಾಧ್ಯವಾದರೆ ರಾತ್ರಿ ಹೊತ್ತು ಫ್ರೂಟ್ಸನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ, ಮಧ್ಯಾಹ್ನನೇ ತಿನ್ನಿ. ಇನ್ನು ಕೊನೆಯದಾಗಿ ನಾವು ಮಾತಾಡುವಂಥದ್ದು ಏನಂದರೆ, ಈ ಫ್ಲಾವನಾಯ್ಡ್ಗಳು, ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆಲ್ಲ ಹಣ್ಣಲ್ಲಿ ತುಂಬಾ ಪ್ರಮಾಣದಲ್ಲಿರುತ್ತೆ. ಜೀವಕ್ಕೊಳ್ಳೆದು ಇದೆಲ್ಲ ಆರ್ಟಿಕಲಲ್ಲೂ ಓದಿರ್ತೀವಿ ಅಥವಾ ಅಡ್ವರ್ಟೈಸ್ಮೆಂಟಲ್ಲೂ ನೋಡಿರ್ತೀವಿ. ನಿಜಕ್ಕೂ ಇವೆಲ್ಲ ಏನು ಅನ್ನೋದನ್ನು ತಿಳ್ಕೊಳ್ಳೋಣ, ಆಯಿತಾ? ಫ್ಲಾವನಾಯ್ಡ್ಗಳು ಅನ್ನೋದು ಒಂದು ಕಾಂಪೌಂಡು, ಅದರಲ್ಲೇ ಸಬ್ ಕ್ಯಾಟಗರಿಗಳಿರುತ್ತವೆ. ಫಾರ್ ಎಕ್ಸಾಂಪಲ್ ಫ್ಲೇವೋನ್ಸ್ ಅಂತಿರುತ್ತೆ, ಫ್ಲೇವನಾಲ್ಸ್ ಅಂತಿರುತ್ತೆ, ಐಸೋಫ್ಲೇವೋನ್ಸ್ ಅಂತಿರುತ್ತೆ. ಸೊ ಇವೆಲ್ಲ ಒಂದು ಕಾಂಪೌಂಡ್ಗಳು.
ನಾರ್ಮಲಿ ಫ್ಲಾವನಾಯ್ಡ್ಗಳ ಕೆಲಸ ಏನಂದರೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ತೋರಿಸುವಂಥದ್ದು ಅಥವಾ ನಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡುವಂಥದ್ದು. ಸೊ ಒಂದು ಒಳ್ಳೆ ಹೆಲ್ದಿ ಕಾಂಪೊನೆಂಟ್ ಇದೆ ಆಯಿತಾ ಫ್ಲಾವನಾಯ್ಡ್ ಅನ್ನೋದು. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ ಏನಂದರೆ ನಿಮ್ಗೆ ಗೊತ್ತಿರ್ಬೋದು ನಾವು ನಾರ್ಮಲಿ ಆಮ್ಲಜನಕನ್ನು ತಗೊಂಡು ನಮ್ಮ ಬಾಡಿಯಲ್ಲಿ ಆಕ್ಸಿಡೇಷನ್ ಅನ್ನೋ ಪ್ರಾಸೆಸ್ ಆಗುತ್ತೆ. ಆವಾಗಲೇ ಹೇಳ್ದಂಗೆ ಗ್ಲೂಕೋಸ್ ಬರ್ನ್ ಆಗುತ್ತೆ. ಸೊ ಬರ್ನ್ ಆಗೋ ಪ್ರಾಸೆಸ್ಸಿಗೆ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಸೊ ಆಕ್ಸಿಡೇಷನ್ ಟೈಮಲ್ಲಿ ತುಂಬ ಫ್ರೀ ರ್ಯಾಡಿಕಲ್ಗಳು ಉತ್ಪತ್ತಿ ಆಗ್ತವೆ ಆಯಿತಾ. ಫಾರ್ ಎಕ್ಸಾಂಪಲ್ ಆ ಪೆರಾಕ್ಸೈಡ್ಗಳಿರ್ಬೋದು ಹೈಡ್ರಾಕ್ಸೈಡ್ಗಳಿರ್ಬೋದು ಫ್ರೀ ರ್ಯಾಡಿಕಲ್ಸ್ ಅನ್ನೋದು ತುಂಬಾ ಒಂಥರ ತುಂಬ ಸ್ಟ್ರಾಂಗ್ ರಿಯಾಕ್ಟೆಂಟ್ಗಳು ಆಯಿತಾ. ಬೇಗ ಬೇಗ ಕೆಮಿಕಲ್ ರಿಯಾಕ್ಷನ್ಸನ್ನು ತೋರಿಸ್ತವೆ. ಸೊ ಈ ರ್ಯಾಡಿಕಲ್ಸು ಬಾಡಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಸೆಲ್ ರಿಯಾಕ್ಷನ್ ಜೊತೆ ಅದೊಂದು ಅಡ್ಡಗಾಲನ್ನು ಹಾಕಿ ಒಂಥರ ಕೆಟ್ಟ ಸೆಲ್ ರಿಯಾಕ್ಷನ್ನು ಒಂದು ಚೈನ್ ರಿಯಾಕ್ಷನ್ ಆಗೋ ಥರ ಮಾಡುತ್ತೆ ಆಯಿತಾ. ಸೊ ಇದರಿಂದ ನಮ್ಮ ಬಾಡಿಯಲ್ಲಿರೋ ಸೆಲ್ಸ್ಗಳು ಡ್ಯಾಮೇಜ್ ಆಗ್ತವೆ. ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಡ್ಯಾಮೇಜ್ ಆದ ಸೆಲ್ಸ್ಗಳು ಅಲ್ಲೇ ಒಂಥರ ಟ್ಯೂಮರ್ ಥರ ಫಾರ್ಮ್ ಆಗೋದು, ಕ್ಯಾನ್ಸರ್ ಫಾರ್ಮ್ ಆಗುವಂಥದ್ದು ಇವೆಲ್ಲ ಸಾಧ್ಯತೆಗಳಿವೆ. ಹಾಗಾಗಿ ನ್ಯಾಚುರಲಿ ನಮ್ಮ ಬಾಡಿಯಲ್ಲೇ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳ ಕೆಲಸ ಏನಂದರೆ ಈ ಫ್ರೀ ರ್ಯಾಡಿಕಲ್ಸ್ ಏನಿರುತ್ತಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗಿ ಅದನ್ನು ನ್ಯೂಟ್ರಲೈಸ್ ಮಾಡುವಂಥದ್ದು. ಸೊ ಬಾಡಿಯಲ್ಲೇ ಇದೆ ತುಂಬ ಎನ್ಝೈಮ್ಸ್ಗಳಿದೆ. ಸೊ ಎಕ್ಸ್ಟ್ರಾ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಡ ಅಂತಲೇ ಹೇಳ್ತಾರೆ ನಾರ್ಮಲಿ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಬಾಡಿಗೆ ಹೋದಾಗ ಈ ಥರ ರಿಸ್ಕನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಎಸ್ಪೆಷಲಿ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತನ್ನು ಇಂಪ್ರೂವ್ ಮಾಡ್ಬೋದು, ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಬೋದು, ಮತ್ತು ಮುಖ್ಯವಾಗಿ ಈ ಕ್ಯಾನ್ಸರ್ ಫಾರ್ಮ್ ಆಗೋದನ್ನು ತಡೆಗಟ್ಬೋದು. ಹಾಗಾಗಿ ನಾವು ಈ ಫ್ರೂಟ್ಸನ್ನೆಲ್ಲ ತಿಂದಾಗ ಅದರಲ್ಲಿ ನ್ಯಾಚುರಲಿ ಫ್ಲಾವನಾಯ್ಡ್ಗಳು ಅಥವಾ ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಗಳಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಈ ಕೆಲವೊಂದು ಡೆಫಿನೆಟ್ಲಿ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ. ಬಟ್ ಪುನಃ ನೆನ್ಪಿಟ್ಕೊಳ್ಳಿ, ಏನೇ ಜಾಸ್ತಿ ತಿಂದರೆ ಅಮೃತನೂ ವಿಷ ಆಗುತ್ತೆ. ಹಾಗಾಗಿ ಒಂದು ಲಿಮಿಟಲ್ಲಿ ಎಲ್ಲದನ್ನು ತಿನ್ನಿ. ಸೊ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಕೆಲವು ಸೈಂಟಿಫಿಕ್ ಟರ್ಮ್ಗಳೆಲ್ಲ ಬಂದಿದೆ ಇದರಲ್ಲಿ, ಬಟ್ ಆದಷ್ಟು ಸಿಂಪಲ್ಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದರಲ್ಲಿ ಬಂದಿರೋ ಕಾಂಟೆಂಟ್ಗಳು ಹೆಲ್ಪ್ ಆಗುತ್ತೆ, ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕೇರ್ ಮಾಡ್ತೀರಾ ಅವ್ರಿಗೂ ಈ ವಿಷಯ ತಿಳಿಬೇಕಂತಿದ್ರೆ ಒಂದು ಶೇರ್ ಕೂಡ ಮಾಡಿ. ಅದೇ ಥರ ನಮ್ಮ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡಿ. ನಾನು ಮತ್ತು ಸ್ನೇಹಿತ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಸೀ ಯು.